ಲೋಕಸಭಾ ಚುನಾವಣೆ ತಯಾರಿ ಬಹಳಷ್ಟು ಜೋರಾಗಿ ನಡೆದಿದೆ. ಇನ್ನು ಫೀಲ್ಡ್ಗೆ ಯಾರು ಹೇಳ್ತಿಲ್ಲ, ಬಟ್ ಇಡೀ ರಾಜ್ಯಾದ್ಯಂತ ಇಂಥ ಒಳ್ಳೆ ಗ್ಯಾರಂಟಿ ಸ್ಕೀಮ್ಗಳನ್ನ ಕೊಟ್ಟಿರೋದ್ರಿಂದ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷದ ಸೀಟ್ಗಳನ್ನ ಗೆಲ್ಲಿಸ್ಬೇಕಂತ ತಯಾರಿ ನಡೆದಿದೆ. ನೋಡಿ, ನಾನು ಯಾವತ್ತಿದ್ರೂ ಕೂಡ ಒಂದೇ ಮಾತನ್ನ ಹೇಳ್ತೀನಿ. ಚನ್ನರಾಜನ್ ಕೂಡ ವಿಧಾನ ಪರಿಷತ್ ಸಂದರ್ಭದಲ್ಲಿ ನಾನೆಲ್ಲೂ ಕೂಡ ಹೋಗಿ ಯಾರಿಗೂ ಕೇಳಲಿಲ್ಲ. ನಾನು ಜಿಲ್ಲೆಯ ಮುಖಂಡರು ಪ್ರಸ್ತಾವನೆಯನ್ನ ಮಾಡಿ ಜಿಲ್ಲೆಯ ಮುಖಂಡರು ಸರ್ವಾನುಮತದಿಂದ ತಮ್ಮನ ಹೆಸರನ್ನ ಸೂಚನೆ ಮಾಡಿದಾಗ ನಾವು ಹ್ಞೂ ಅಂತಿದ್ದೀವಿ. ಸೊ ಜಿಲ್ಲಾ ಮುಖಂಡರು, ಸ್ಥಳೀಯ ಮುಖಂಡರು, ಹೈಕಮಾಂಡು ಏನ್ ನಿರ್ಣಯ ತಗೊಳುತ್ತೋ ಅದಕ್ಕೆ ನಾನು ಬದ್ಧವಾಗಿದ್ದೆ. ಎಲ್ಲಿದ್ದಾನೆ ಮೃಣಾಲ್? ಫೀಲ್ಡ್ ನಲ್ಲಿನೇ ಇಲ್ಲ, ಅವನ್ ಭದ್ರಾವತಿಗೆ ಹೋಗಿದ್ದಾನೆ. ಸವದತ್ತಿನಲ್ಲಿ ನಮ್ಮ ಶುಗರ್ ಫ್ಯಾಕ್ಟರಿ ಇದೆ, ಅಲ್ಲಿ ಹೋಗ್ತಾನೆ. ಖಾನಾಪುರದಲ್ಲಿ ಅವನ ಅಜ್ಜನ ಮನೆ ಇದೆ, ಅಲ್ಲಿ ಹೋಗ್ತಾನೆ. ಇನ್ನು ಬೆಳಗಾವ್ ಗ್ರಾಮೀಣ ಆಗ್ಲಿ, ದಕ್ಷಿಣ ಆಗ್ಲಿ, ನಾರ್ತ್ ಆಗ್ಲಿ, ಮೂರು ಸಿಟಿ ಹತ್ತಿರೋದ್ರಿಂದ ಓಡಾಡ್ತಾನೆ. ಯಾರು ಮಂತ್ರಿ ಮಗ ಇದ್ದಾನೆ, ಯಾರೇನಾದ್ರೂ ಕಾರ್ಯಕ್ರಮಕ್ಕೆ ನನ್ನನ್ನ ಆಹ್ವಾನಿಸಿರ್ತಾರೆ, ನನಗೆ ಹೋಗ್ಲಿಕ್ಕೆ ಆಗದಂತ ಸಂದರ್ಭದಲ್ಲಿ ಮಗ ಹೋಗ್ತಾನೆ. ಗೊಂದಲ ಸೃಷ್ಟಿ ಆಗ್ತಾ ಇದ್ದಾರೆ. ಮಿನಿಸ್ಟರ್ ಇದ್ದೀರಿ, ಸತೀಶ್ ಜಾರಕಿಹೊಳಿ ಅವರು ಮಿನಿಸ್ಟರ್ ಇದ್ದಾರೆ, ಇಬ್ಬರ ನಡುವೆ ಏನೋ ಒಂದು ರೀತಿಯಲ್ಲಿ ಅಸಮಾಧಾನ.